ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಹೋದ ವಾರ ನಾನೊಂದು ಟ್ಯುಟೋರಿಯಲ್ ಮಾಡಿದ್ದೆ, ಅದರಲ್ಲಿ ನಿಮ್ಗೆ ಹೇಳಿದ್ದೆ ಸ್ಯಾಮ್ಸಂಗಲ್ಲಿ ಟಾಕ್ಬ್ಯಾಕ್ ಅಪ್ಡೇಟನ್ನು ಕೊಟ್ಟಿದ್ದಾರೆ, ಎಲ್ಲರೂ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ. ಸೊ ಅಪ್ಡೇಟ್ ಮಾಡ್ಕೊಂಡಾದಮೇಲೆ ಸುಮಾರು ಜನರಿಗೆ ಸಮಸ್ಯೆ ಆಗ್ತಾಯಿತ್ತು. ಅಪ್ಡೇಟ್ ಮಾಡಿದ ತಕ್ಷಣ ಟಾಕ್ಬ್ಯಾಕು ಸ್ಪೀಚೇ ನಿಂತೋಗ್ತಾಯಿತ್ತು, ಹಾಗಾಗಿ ಭಾಳ ಕಷ್ಟ ಆಗ್ತಾಯಿತ್ತು. ಆಮೇಲೆ ಅವರೆಲ್ಲ ಅನಿವಾರ್ಯವಾಗಿ ಮತ್ತೆ ಟಾಕ್ಬ್ಯಾಕ್ ಅಪ್ಡೇಟ್ನ ಅನ್ಇನ್ಸ್ಟಾಲ್ ಮಾಡಿ ಯೂಸ್ ಮಾಡಬೇಕಾಗಾಯಿತು. ಸೊ ಇವತ್ತು ಮತ್ತೊಮ್ಮೆ ಟಾಕ್ಬ್ಯಾಕ್ ಅಪ್ಡೇಟನ್ನು ಕೊಟ್ಟಿದ್ದಾರೆ, ಈಗ ಸ್ಯಾಮ್ಸಂಗ್ ಯೂಸರ್ಸ್ ಯಾವುದೇ ಭಯ ಇಲ್ಲದೆ ಟಾಕ್ಬ್ಯಾಕ್ ಅಪ್ಡೇಟನ್ನು ಮಾಡ್ಬೋದು. ಸೊ ಈಗ ಕಳಿಸಲು ಏನು ಸಮಸ್ಯೆ ಆಗ್ತಾಯಿತ್ತು ಆ ಬಗ್ಸ್ನೆಲ್ಲ ಫಿಕ್ಸ್ ಮಾಡಿ ಹೊಸ ಅಪ್ಡೇಟನ್ನು ಬಿಟ್ಟಿದ್ದಾರೆ. ಅದನ್ನ ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ನೋಡೋಣ. ಕಳಿಸಲ ನಾನು ನಿಮಗೆ ಟಾಕ್ಬ್ಯಾಕ್ ಸೆಟ್ಟಿಂಗ್ಸಿಂದ ಅಪ್ಡೇಟ್ ಮಾಡೋದು ತೋರಿಸಿದ್ದೆ. ಸೊ ಇವತ್ತು ಡೈರೆಕ್ಟ್ಲಿ ಗ್ಯಾಲಕ್ಸಿ ಸ್ಟೋರ್ ಹೋಗಿ ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ನೋಡೋಣ. ಸೊ ಟಾಕ್ಬ್ಯಾಕ್ ಒಂದೇ ಅಲ್ಲ, ಎಕ್ಸೆಸಿಬಿಲಿಟಿ ಕೂಡ ಅಪ್ಡೇಟ್ ಬಂದಿದೆ. ಅವೆರಡನ್ನೂ ಕೂಡ ನೀವು ಅಪ್ಡೇಟ್ ಮಾಡ್ಕೊಬೋದು. ಜಸ್ಟ್ ಇವತ್ತು ಅಂತಂದರೆ ನವಂಬರ್ 9th ಡೇಟ್ ತೋರಿಸ್ತಾ ಇದೆ, ಅದು ಅಪ್ಡೇಟ್ ಬಂದಿದೆ. ಸೊ ಈಗ ಗ್ಯಾಲಕ್ಸಿ ಸ್ಟೋರ್ ಓಪನ್ ಮಾಡೋಣ ಫಸ್ಟು. ಓಕೆ, ಓಕೆ ಸ್ನೇಹಿತರೆ, ಇಲ್ಲಿ ಗ್ಯಾಲಕ್ಸಿ ಸ್ಟೋರ್ ನೀವು ಓಪನ್ ಮಾಡಾದ್ಮೇಲೆ ರೈಟ್ ಸೈಡ್ ಕೆಳಗಡೆ ಮೆನ್ಯು ಟ್ಯಾಬ್ ಸಿಗುತ್ತೆ. ಮೆನ್ಯು ಟ್ಯಾಬ್ ಒಳಗೆ ಹೋಗಿ ಮೆನ್ಯು ಟ್ಯಾಬ್ ಸೆಲೆಕ್ಟ್ ಮಾಡಾದ್ಮೇಲೆ ನೀವು ರೈಟ್ ಸ್ವೈಪ್ ಮಾಡ್ತಾ ಬನ್ನಿ. ನೋಡಿ, ನ್ಯೂ ಬ್ಯಾಜ್ ಅಪ್ಡೇಟ್ಸ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಅಪ್ಡೇಟ್ಸ್ ಟ್ಯಾಬ್ ಒಳಗೆ ಬಂದಿದ್ದೀವಿ. ಇಲ್ಲಿ ಯಾವ್ಯಾವ ಆ್ಯಪ್ಸ್ ಅಪ್ಡೇಟ್ ಇದೆಯೋ ಎಲ್ಲ ತೋರಿಸುತ್ತೆ. ಸೊ ನಮಗೆ ಇಲ್ಲಿ ಬೇಕಾಗಿರೋದು ಟಾಕ್ ಬ್ಯಾಕ್ ಮತ್ತು ಎಕ್ಸೆಸಿಬಿಲಿಟಿ. ನೋಡಿ, ಎಕ್ಸೆಸಿಬಿಲಿಟಿ ಅಪ್ಡೇಟ್ ಇದೆ, ಅಪ್ಡೇಟ್ ಮಾಡ್ಬೋದು. ಆಮೇಲೆ ಟಾಕ್ ಬ್ಯಾಕ್ ಕೂಡ ಅಪ್ಡೇಟ್ ಇದೆ. ಸೊ ಎರಡನ್ನು ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಂಡಾದ್ಮೇಲೆ ಟಾಕ್ ಬ್ಯಾಕು ಪರ್ಫೆಕ್ಟ್ಲಿ ವರ್ಕ್ ಆಗುತ್ತೆ. ಟಾಕ್ ಬ್ಯಾಕ್ 83 MB ಅಪ್ಡೇಟ್ ಇದೆ, ಆಮೇಲೆ ಎಕ್ಸೆಸಿಬಿಲಿಟಿ 19 MB ಅಪ್ಡೇಟ್ ಇದೆ. ಸೊ ನೀವು ಡೀಟೇಲ್ಸ್ ನೋಡಬೇಕು ಅಂತಂದರೆ ಅದನ್ನು ಕೂಡ ನೋಡ್ಬೋದು. ಈಗ ನಾನು ನಿಮಗೆ ಟಾಕ್ ಬ್ಯಾಕ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಅಪ್ಡೇಟ್ ಮಾಡೋಕ್ಕಿಂತ ಮುಂಚೆ. ಸೊ ಈಗ ಟಾಕ್ ಬ್ಯಾಕ್ ಓಪನ್ ಆಗಿದೆ. ಇಲ್ಲಿ ಸ್ವಲ್ಪ ಕೆಳಗಡೆ ನೀವು ಸೆಂಟರ್ ಸ್ಕ್ರೀನಲ್ಲಿ ಟಚ್ ಮಾಡಿ. ಸೊ ಈ ರೀತಿ ಹೇಳುತ್ತೆ, ರೈಟಿಗೆ ಸ್ವೈಪ್ ಮಾಡ್ತಾ ಬನ್ನಿ. Screenshot 5. Get exclusive benefits with your description. Header. TalkBack is a screen reader service. Overview. Button. Version. 13.5.02.3. ನೋಡಿ, ಇದು ಅಪ್ಡೇಟ್ ವರ್ಷನ್. Updated date. November 9th, 2022. ನೋಡಿ, ನವೆಂಬರ್ 9th. ಇವತ್ತೇ ಅಪ್ಡೇಟ್ ಬಂದಿರೋದು ಇದು. Update. Button. ಸೊ ಅಪ್ಡೇಟ್ ಕೊಡ್ಬೋದು ನಿಮಗೆ. ಇಲ್ಲಿಂದ ರೈಟ್ ಸ್ವೈಪ್ ಮಾಡ್ತಾ ಇರೋ ಕೆಲವೊಂದ್ಸಲ ಏನಾಗುತ್ತೆ, ಬೇರೆ ಬೇರೆ ಆ್ಯಪ್ಸು ಇನ್ಸ್ಟಾಲ್ ಅಂತ ಕೇಳ್ತಾ ಇರುತ್ತೆ. ಅದನ್ನೇನು ನೀವು ಮಾಡಬೇಡಿ, ಜಸ್ಟು ರೈಟ್ ಸೈಡ್ ಕೆಳಗಡೆ ನೀವು ಟಚ್ ಮಾಡಿದ್ರೆ ಅಪ್ಡೇಟ್ ಅಂತ ಸಿಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಡೇಟ್ ಆಗುತ್ತೆ. ಅಥವಾ ಇಲ್ಲಿಗೆ ಬರೋ ಅವಶ್ಯಕತೆಯೂ ಇಲ್ಲ, ನೀವು ಡೈರೆಕ್ಟ್ ನೀವು ಅಲ್ಲಿ ಅಪ್ಡೇಟ್ಸಲ್ಲಿ ಹೋದರೆ, ಅವಲ್ಲೇ ನಾನು ತೋರಿಸ್ತೀನಲ್ಲ ಗ್ಯಾಲಕ್ಸಿ ಸ್ಟೋರಲ್ಲಿ ನ್ಯೂ ಬ್ಯಾಡ್ಜಸ್ ಅಪ್ಡೇಟ್ ಅಂತ. ಸೊ ಅದರೊಳಗೆ ಹೋದರೆ ನಿಮಗೆ ಎಲ್ಲ ಆ್ಯಪು ಕೂಡ ಸಿಗುತ್ತೆ, ಯಾವ್ದಾದ್ರು ಅಪ್ಡೇಟ್ ಇದೆಯೋ ಗ್ಯಾಲಕ್ಸಿ ಸ್ಟೋರಲ್ಲಿ. ಅದು ಪ್ರತಿಯೊಂದು ಆ್ಯಪ್ ಪಕ್ಕನೂ ಅಪ್ಡೇಟ್ ಅಂತ ಇರುತ್ತೆ, ಅಲ್ಲಿಂದಲೇ ನೀವು ಅಪ್ಡೇಟ್ ಮಾಡ್ಬೋದು. ಒಂದು ವೇಳೆ ಡೀಟೇಲ್ಸ್ ನೋಡಬೇಕು ಅಂತಂದರೆ ಮಾತ್ರ ನೀವು ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ಒಳಗಡೆ ಬಂದು ಅಪ್ಡೇಟೆಡ್ ಡೇಟು ಅದೆಲ್ಲ ಚೆಕ್ ಮಾಡ್ಬೋದು, ಆ ಅಪ್ಡೇಟ್ ಸೈಜ್ ಎಷ್ಟಿದೆ ಎಲ್ಲ ನೋಡ್ಬೋದು. ಸೊ ಅಪ್ಡೇಟ್ ಮಾಡ್ಕೊಂಡಾದಮೇಲೆ ಕೆಲವರಿಗೆಲ್ಲ ಸುಮಾರು ಕ್ವೇರೀಸ್ ಇದೆ. ಫಾರ್ ಎಕ್ಸಾಂಪಲ್ಲು, ಮೊದಲು ಏನೋ ವಾಲ್ಯೂಮ್ ಕೀಸ್ ಮೂಲಕ 6 slider ವರ್ಕ್ ಆಗ್ತಾಯಿತ್ತು, ಅದು ವರ್ಕ್ ಆಗಲ್ಲ ಅಂತ. ಸೊ ಹೌದು ಫ್ರೆಂಡ್ಸ್, ನಾನು ಗೂಗಲ್ ಟಾಕ್ಬ್ಯಾಕ್ ಟ್ಯುಟೋರಿಯಲ್ ಮಾಡೋವಾಗಲೂ ಕೂಡ ಲೇಟೆಸ್ಟ್ ಟಾಕ್ಬ್ಯಾಕಲ್ಲಿ ಆಗಿರೋಂಥ ಚೇಂಜಸ್ನ ಹೇಳಿದ್ದೆ. ಸೊ ಈಗ ವಾಲ್ಯೂಮ್ ಕೀಸಿಂದ ನೀವು 6 slidersನ್ನೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ. 6 slider ಚೇಂಜ್ ಮಾಡಬೇಕು ಅಂತಂದರೆ ನೀವು 6 slider ಮೇಲೆ ಫೋಕಸ್ ಇಟ್ಟು ಒಂದು ಫಿಂಗರಿಂದ ಸ್ವೈಪ್ ಡೌನ್ ಅಥವಾ ಸ್ವೈಪ್ ಅಪ್ ಮಾಡಬೇಕಾಗುತ್ತೆ. ಸ್ವೈಪ್ ಡೌನ್ ಮಾಡಿದ್ರೆ 6 slider ಕಡಿಮೆ ಆಗುತ್ತೆ, ಅಪ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಅದೇ ರೀತಿ ಇನ್ನೂ ಸುಮಾರು ಜನ ಕೇಳ್ತಾ ಇರೋಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಡಿಟೆಕ್ಟೆಡ್ ಐಕಾನ್ ಅನ್ನೋಂಥದ್ದನ್ನ ಯಾವ ರೀತಿ ಸ್ಟಾಪ್ ಮಾಡೋದು ಅಂತ. ಸೊ ಈ ಡಿಟೆಕ್ಟೆಡ್ ಐಕಾನ್ ಅಂತ ಹೇಳ್ತಾ ಇರುತ್ತೆ ಕೆಲವೊಂದು ಕಡೆ. ಸೊ ಇದು ಸ್ಯಾಮ್ಸಂಗಲ್ಲಿ ಒಂದು ಫೀಚರ್ ಕೊಡಬೇಕಾಯ್ತು. ಆ್ಯಕ್ಚುಲಿ ಗೂಗಲ್ ಟಾಕ್ಬ್ಯಾಕಲ್ಲಿ ಈ ಫೀಚರ್ ಇದೆ, ಸ್ಯಾಮ್ಸಂಗ್ ಟಾಕ್ಬ್ಯಾಕಲ್ಲಿ ಇಲ್ಲ. ಟಾಕ್ಬ್ಯಾಕ್ ಸೆಟ್ಟಿಂಗ್ಸಲ್ಲಿ ಈ ಡಿಸ್ಕ್ರೈಬ್ ಇಮೇಜ್ ಅಂತ, ಸಾರಿ, ಡಿಸ್ಕ್ರೈಬ್ಡ್ ಅನ್ಲೇಬಲ್ಡ್ ಐಕಾನ್ಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಆ ಆಪ್ಷನನ್ನು ಸ್ಯಾಮ್ಸಂಗ್ ಟಾಕ್ಬ್ಯಾಕಲ್ಲಿ ಆ್ಯಡ್ ಮಾಡಿಲ್ಲ. ಗೂಗಲ್ ಟಾಕ್ಬ್ಯಾಕಲ್ಲಿ ಸಪ್ರೇಟಾಗಿ ನಾವು ಅನ್ಲೇಬಲ್ಡ್ ಐಕಾನ್ಸ್ನ ಡಿಸ್ಕ್ರೈಬ್ ಮಾಡೋಕ್ಕೆ ಒಂದು 50 MB ಪ್ಯಾಕೇಜನ್ನು ಡೌನ್ಲೋಡ್ ಮಾಡಬೇಕಾಗತ್ತೆ. ಬಟ್ ಸ್ಯಾಮ್ಸಂಗ್ ಟಾಕ್ಬ್ಯಾಕಲ್ಲಿ ಏನು ಮಾಡಿದ್ದಾರೆ, ಅದನ್ನ ಇನ್ಬಿಲ್ಟಾಗಿ ಇಂಟಿಗ್ರೇಟ್ ಮಾಡಿಬಿಟ್ಟಿದ್ದಾರೆ ಟಾಕ್ಬ್ಯಾಕ್ ಜೊತೆ, ಹಾಗಾಗಿ ಅದನ್ನ ಡಿಲೀಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಿಮಗೆ ಕೆಲವೊಂದು ಕಡೆ ಅನ್ಲೇಬಲ್ಡ್ ಐಕಾನ್ ಇಲ್ಲ ಅಂದರೂ ಕೂಡ ಅದು ಡಿಟೆಕ್ಟೆಡ್ ಅಂತ ಹೇಳ್ತಾ ಇರುತ್ತೆ. ಅದನ್ನ ನೀವು ಸ್ಟಾಪ್ ಮಾಡಬೇಕು ಅಂತಂದರೆ ನಿಮ್ಮ ಮೊಬೈಲ್ನ ಸ್ಕ್ರೀನ್ ಡಿಮ್ ಮಾಡ್ಕೊಂಡು ನೀವು ಯೂಸ್ ಮಾಡಬೇಕಾಗತ್ತೆ, ಅಥವಾ ಗೂಗಲ್ ಟಾಕ್ಬ್ಯಾಕ್ ಸ್ವಿಚ್ ಆಗಬೇಕಾಗತ್ತೆ.
ಅಥವಾ ಹಳೆ ವರ್ಷನ್ ಟಾಕ್ಬ್ಯಾಕ್ನ ಯೂಸ್ ಮಾಡಬೇಕಾಗತ್ತೆ. ಸೊ ನಿಮಗೇನಾದರೂ ಅದು ಬಗ್ ಅಂತ ಅನ್ಸಿದ್ರೆ ಹಳೆ ಟಾಕ್ಬ್ಯಾಕ್ನ ಯೂಸ್ ಮಾಡಿ, ಸ್ಯಾಮ್ಸಂಗ್ ಟಾಕ್ಬ್ಯಾಕ್ ಯೂಸರ್ಸು ಅಥವಾ ಗೂಗಲ್ ಟಾಕ್ಬ್ಯಾಕ್ನ ಯೂಸ್ ಮಾಡ್ಬೋದು. ಗೂಗಲ್ ಟಾಕ್ಬ್ಯಾಕ್ನ ಯೂಸ್ ಮಾಡಬೇಕು ಅಂತಂದರೆ ನೀವು ಸ್ಯಾಮ್ಸಂಗ್ ಟಾಕ್ಬ್ಯಾಕ್ನ ಅನ್ಇನ್ಸ್ಟಾಲ್ ಮಾಡಿ ಆಮೇಲೆ ಗೂಗಲ್ ಟಾಕ್ಬ್ಯಾಕ್ ಇನ್ಸ್ಟಾಲ್ ಮಾಡ್ಕೊಂಡು ಆನ್ ಮಾಡಬೇಕಾಗತ್ತೆ. ಇಲ್ಲಾಂತಂದರೆ ನೀವು ಗೂಗಲ್ ಟಾಕ್ಬ್ಯಾಕ್ನ ಆನ್ ಮಾಡೋಕ್ಕಾಗೋದಿಲ್ಲ. ಸೊ ಇದೇ ತುಂಬ ಜನ ಕೇಳ್ತಾ ಇದ್ದಂಥ ಕ್ವೈರಿಗಳು. ಸೊ ನಿಮ್ಗೆ ಇನ್ನೇನಾದರೂ ಕ್ವೈರೀಸ್ ಇದ್ದರೆ ನಾನು ಗೂಗಲ್ ಟಾಕ್ಬ್ಯಾಕ್ ಲಾಸ್ಟ್ ಟ್ಯುಟೋರಿಯಲ್ ಇದೆ ನೋಡಿ, 12.2 ಯಾವುದೋ ಒಂದು ಟ್ಯುಟೋರಿಯಲ್ಲು. ಸೊ ಅದನ್ನು ಕೇಳಿ, ಅದರಲ್ಲಿ ನಾನು ಸಂಪೂರ್ಣವಾಗಿ ಟಾಕ್ಬ್ಯಾಕ್ನ ಹೊಸ ಫೀಚರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಅದೇ ಫೀಚರ್ಸ್ ಈಗ ಸ್ಯಾಮ್ಸಂಗ್ ಟಾಕ್ಬ್ಯಾಕಲ್ಲಿ ಆ್ಯಡ್ ಆಗಿದೆ. ಸೊ ಇನ್ನೇನೂ ಇಲ್ಲ. ಸೊ ಪ್ರತಿಯೊಬ್ಬರು ಕೂಡ ಈಗ ನೀವು ಎಕ್ಸೆಸಿಬಿಲಿಟಿ ಮತ್ತು ಸ್ಯಾಮ್ಸಂಗ್ ಟಾಕ್ಬ್ಯಾಕ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಗ್ಯಾಲಕ್ಸಿ ಸ್ಟೋರಲ್ಲಿ ಅಪ್ಡೇಟ್ ಮಾಡ್ಕೊಂಡಾದಮೇಲೆ ನೀವು ಹೊಸ ಫೀಚರ್ಸ್ನ ಎಂಜಾಯ್ ಮಾಡ್ಬೋದು. ಟಾಕ್ಬ್ಯಾಕ್ನ ಕೆಲವೊಂದು ಫೀಚರ್ಸು ಗೂಗಲ್ ಟಾಕ್ಬ್ಯಾಕಲ್ಲಿ ಇದ್ದಂಥ ಫೀಚರ್ಗಳು ಸ್ಯಾಮ್ಸಂಗ್ ಟಾಕ್ಬ್ಯಾಕಲ್ಲಿ ಇರಲಿಲ್ಲ, ಅದೆಲ್ಲ ನಿಮಗೆ ಆ್ಯಡ್ ಆಗುತ್ತೆ. ಈಗ ಯಾವುದು ಬಗ್ ಇಲ್ಲ ಅಂತ ಹೇಳ್ಬೋದು. ಸೊ ಇಷ್ಟೇ ಫ್ರೆಂಡ್ಸ್ ಇಂದಿನ ಮಾಹಿತಿ. ಸೊ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮನ್ನೆಲ್ಲ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.